ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ವಿದ್ಯಾಭಾರತಿ ಪದವಿ ಪೂರ್ವ ಕಾಲೇಜು ಸವನೂರು ಸಂಯುಕ್ತಾಶ್ರಯದಲ್ಲಿ 9ನೇ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ದೈಹಿಕ ಶಿಕ್ಷಕ ಬಸವರಾಜ ಹಂಚಿನಾಳ, ಮನುಷ್ಯನ ಆರೋಗ್ಯಕರ ಜೀವನಕ್ಕೆ ಯೋಗದ ಅವಶ್ಯಕತೆ ಇದೆ. ಅಲ್ಲದೆ ಯೋಗ ಮಾಡೋದ್ರಿಂದ ಮನುಷ್ಯ ಯಾವುದೇ ರೋಗ ಹಾಗೂ ಮಾನಸಿಕ ಚಿಂತೆಗೆ ಒಳಪಡೋದಿಲ್ಲ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಎಐ ಬೆಲ್ಲದ್, ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯ ಎಎಂ ಕಲಕೋಟಿ, ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯ ಐಎಸ್ ಬರದೂರ, ದೈಹಿಕ ಶಿಕ್ಷಕರಾದ ಬಿಎಸ್ ಹಂಚಿನಾಳ ಹಾಗೂ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ವಿಭಾಗದ ಎಲ್ಲ ಶಿಕ್ಷಕ ಬಳಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಂಜುನಾಥ ಪಾಟೀಲ, ಎನ್ಕೆಎಸ್ ಟಿವಿ 4, ಹಾವೇರಿ. ಯೋಗ ದಿನಾಚರಣೆ. ಯೋಗ, ಅದರ ಮಹತ್ವ, ಅದರ ಪ್ರಯೋಜನ ಈ ಕುರಿತು ಜಗತ್ತಿಗೆ ಪರಿಚಯಿಸಿದಂಥ ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ. ಇವತ್ತು ಪ್ರಪಂಚದ ಎಲ್ಲ ಜನಗಳು ಈ ಯೋಗ ಮಹತ್ವವನ್ನು ಅರ್ಥಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ಯೋಗದ ಮಹತ್ವವನ್ನು ಅರಿಯೋದ್ರ ಮೂಲಕ, ಪ್ರತಿನಿತ್ಯ ಯೋಗ ಆಚರಣೆ ಮಾಡೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ. ಯೋಗದ ಮೂಲಕ ಯೋಗ ರೋಗವನ್ನು ದೂರ ಮಾಡುತ್ತೆ ಅಂತ ಹೇಳ್ತಾರೆ. ಯೋಗ ಆಚರಣೆ ಮೂಲಕ ನಮ್ಮ ಕಾಯಿಲೆಗಳನ್ನು ಕೂಡ ದೂರ ಇರಿಸ್ಬೋದು. ಇವತ್ತು ಭಾರತದಾದ್ಯಂತ ಅಲ್ಲ, ಜಗತ್ತಿನಾದ್ಯಂತ ಇವು 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾರೆ.